ಹೇಗಿದ್ರೆಲ್ಲರೂ ಇವತ್ತು ನಾವು ಚೈನೀಸ್ ನೂಡಲ್ಸ್ ಮಾಡೋಣ ಬನ್ನಿ ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ 2 ಪ್ಯಾಕೆಟ್ ಅಷ್ಟು ನೂಡಲ್ಸ್ ತಗೊಂಡಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕ್ಯಾಬೇಜ್ ಹಾಗೂ ಸ್ವಲ್ಪ ಕ್ಯಾರೆಟ್ ಕೆಚಪ್ ಹಾಗೂ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಸೋಯಾ ಸಾಸ್ ಹಾಗೂ ಸ್ವಲ್ಪ ರೆಡ್ ಚಿಲ್ಲಿ ಹಾಗೂ ಗರಂ ಮಸಾಲ ನಾನಿಲ್ಲಿ ಒಂದು ಪಾತ್ರೆ ಅಲ್ಲಿ ನೀರಿಟ್ಟಿದ್ದೇನೆ ನೂಡಲ್ಸ್ ಬೇಯಿಸಲಿಕ್ಕೆ ನಾನಿಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಗೂ ಎಣ್ಣೆ ಹಾಕಿದ್ದೇನೆ ನಾನಿಲ್ಲಿ ಸೂರ್ಯ ನೂಡಲ್ಸ್ ತಗೊಂಡಿದ್ದೇನೆ ನಿಮಗೆ ಬೇಕಾದ್ರೆ ಯಾವ ನೂಡಲ್ಸ್ ತಗೋಬಹುದು ಈಗ ನೀರಿಗೆ ಹಾಕೋಣ ನೂಡಲ್ಸ್ ಅನ್ನು ನಾನಿಲ್ಲಿ 2 ಪ್ಯಾಕೆಟ್ ಹಾಕ್ತಿದ್ದೇನೆ ನೂಡಲ್ಸ್ ನೀರಿನೊಂದಿಗೆ ಚೆನ್ನಾಗಿ ಬೇಯಲಿ ಈಗ ನಮ್ಮ ನೂಡಲ್ಸ್ ರೆಡಿ ಆಗಿದೆ ನಾನಿಲ್ಲಿ ಇಂತ ಸ್ಟೀಲ್ ಪಾತ್ರೆಯನ್ನು ತಗೊಂಡಿದ್ದೇನೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ ಅದರ ಮೇಲೆ ಈ ಸ್ಟೀಲ್ ಪಾತ್ರೆಯನ್ನು ಇಟ್ಟಿದ್ದೇನೆ ಈಗ ನೋಡಿ ನಮ್ಮ ನೂಡಲ್ಸ್ ಸರಿಯಾಗಿ ಬೆಂದಿದೆ ನಾನೀಗ ಈ ನೂಡಲ್ಸ್ ಅನ್ನು ಈ ಪಾತ್ರೆಯ ಮೇಲೆ ಹಾಕಿದ್ದೇನೆ ನಾನೀಗ ಅದರ ಮೇಲೆ ಕೋಲ್ಡ್ ಆಗಿರುವ ನೀರನ್ನು ಹಾಕಿದ್ದೇನೆ ನಾನು ಈ ಕಡೆ ಒಂದು ಸಣ್ಣ ಬೌಲಿಗೆ ಮೊಟ್ಟೆ ಹಾಕಿದ್ದೇನೆ ಇದು ನಾನು ಇಲ್ಲಿ ಎಗ್ ನೂಡಲ್ಸ್ ಮಾಡೋದು ನಿಮಗೆ ಬೇಕಾದ್ರೆ ವೆಜ್ ಅಥವಾ ಚಿಕನ್ ನೂಡಲ್ಸ್ ಮಾಡಬಹುದು ನಾನಿಲ್ಲಿ 3 ಮೊಟ್ಟೆ ತಕೊಂಡಿದ್ದೇನೆ ನೀವು ಬೇಕಾದ್ರೆ 2 ಅಥವಾ 1 ಅಥವಾ ಜಾಸ್ತಿ ಸಹ ತಗೋಬಹುದು ನಾನಿಲ್ಲಿ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಹಾಗೆ ನಾನು ಮೊಟ್ಟೆಗೆ ಸ್ವಲ್ಪ ಅರಶಿನ ಹಾಕಿದ್ದೇನೆ ಹಾಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈಗ ಗ್ಯಾಸ್ ನಿಮ್ಮ ಹೈ ಫ್ಲೇಮ್ ಇಟ್ಟು ಈ ಮೊಟ್ಟೆಯನ್ನು ಹಾಕೋಣ ನೋಡಿ ಈ ರೀತಿ ನೀವು ಮೊಟ್ಟೆ ಹಾಕಲ್ಲ ಅಂದ್ರೆ ವೆಜ್ ಅಥವಾ ನಾನ್ ವೆಜ್ ಚಿಕನ್ ನೂಡಲ್ಸ್ ಮಾಡೋದಂದ್ರೆ ಇದನ್ನು ಸ್ಕಿಪ್ ಮಾಡಬಹುದು ಈ ತರ ಮೊಟ್ಟೆಯನ್ನು ಮಾಡಿಟ್ಕೊಳ್ಳಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಅದಕ್ಕೆ ನಾನು ಈಗ ಜಿಂಜರ್ ಪೇಸ್ಟ್ ಅನ್ನು ಹಾಕ್ತಿದ್ದೇನೆ ನಾನು ಅದಕ್ಕೆನೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ ನಾನೀಗ ಅದಕ್ಕೆ ಆನಿಯನ್ ಹಾಕ್ತಿದ್ದೇನೆ ನಾನೀಗ ಈ ಆನಿಯನ್ ಬ್ರೌನಿಶ್ ಆಗುವವರೆಗೂ ಫ್ರೈ ಮಾಡೋಣ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಈಗ ನಾನು ಕ್ಯಾಬೇಜ್ ಹಾಗೂ ಕ್ಯಾರೆಟ್ ಅನ್ನು ಆಡ್ ಮಾಡ್ತಿದ್ದೇನೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡೋಣ ಈಗ ನಮ್ಮ ಕ್ಯಾರೆಟ್ ಹಾಗೂ ಕ್ಯಾಬೇಜ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ನೂಡಲ್ಸ್ ಅನ್ನು ಹಾಕೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಗೂ ಗರಂ ಮಸಾಲ ಹಾಗೂ ಚಿಲ್ಲಿ ಪೌಡರ್ ಅನ್ನು ಆಡ್ ಮಾಡ್ತಿದ್ದೇನೆ ಹಾಗೂ ಆಗ ಬೇಯಿಸಿದ ಮೊಟ್ಟೆಯನ್ನು ಹಾಕೋಣ ಈಗ ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನೀಗ ಅದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೇನೆ ಹಾಗೂ ಟೊಮ್ಯಾಟೊ ಕೆಚಪ್ ಅನ್ನು ಹಾಕ್ತಿದ್ದೇನೆ ಹಾಗೂ ಸ್ವಲ್ಪ ಸೋಯಾ ಸಾಸ್ ಅನ್ನು ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ನೋಡಿ ಈ ರೀತಿ ಫ್ರೆಂಡ್ಸ್ ಈಗ ನಮ್ಮ ನೂಡಲ್ಸ್ ರೆಡಿ ಆಗಿದೆ ತುಂಬ ಟೇಸ್ಟಿ ಹಾಗೂ ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಈಗ ಲಾಕ್ಡೌನ್ ಅಲ್ವಾ ಅದಕ್ಕೆ ನಾನು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿದ್ದು ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿ ತುಂಬ ಈಸಿ ಉಂಟಲ್ವಾ ಅದಕ್ಕೆ ಹಾಗೂ ಫ್ರೆಂಡ್ಸ್ ನನ್ನ ಚಾನಲ್ ನಿಶ್ಮಿತಾ ನಿಶು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮರೆಯಬೇಡಿ ಹಾಗೂ ಬಿ ಹೋಮ್ ಬಿ ಸೇಫ್ ಥ್ಯಾಂಕ್ ಯು